ಡಿಕೆ ಶಿವಕುಮಾರ್ ವಿರುದ್ಧ ಡಿಸಿಎಂ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೀರ್ ಸಾದಿಕ್ ಅಂತ ಅಂದ್ರೆ ನಿಜವಾದ ಮೀರ್ ಸಾದಿಕ್ ಡಿಕೆ ಶಿವಕುಮಾರ್ ಅವರು. ಸರ್ಕಾರ ಬೀಳಿಸಲು ಪಕ್ಷದಿಂದ ಯಾರು ಯಾರನ್ನ ಕಳಿಸಿದ್ರು ಅನ್ನೋದು ಗೊತ್ತಿದೆ. ಆ ಬಗ್ಗೆ ನಮ್ಮ ಬಳಿ ಆಡಿಯೋ ಕೂಡ ಇದೆ, ಅದನ್ನ ಸೂಕ್ತ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ವಾಗ್ದಾಳಿ ನಡೆಸುವ ಮೂಲಕವಾಗಿ ಮಾತನಾಡಿದ್ದಾರೆ. ನಿಜವಾದ ಮೀರ್ ಸಾದಿಕ್ ಅಂದ್ರೆ ಡಿಕೆ ಶಿವಕುಮಾರ್ ಅಂತ ವಾಗ್ದಾಳಿಯನ್ನ ನಡೆಸಿದ್ದು, ಜೋಡೆತ್ತು ಅಂತ ಹೇಳ್ಕೊಂಡು ಡಿಕೆಶಿ ನಂಬಿಕೆ ದ್ರೋಹವನ್ನ ಮಾಡಿದ್ರು. ಕಾಂಗ್ರೆಸ್ನವರೇ ಮೈತ್ರಿ ಸರ್ಕಾರವನ್ನ ಪತನಗೊಳಿಸಲಾಯಿತು, ಅದಕ್ಕೆ ಸಂಬಂಧಪಟ್ಟ ಆಡಿಯೋ ಕೂಡ ನಮ್ಮ ಬಳಿ ಇದೆ ಅಂತ ಹೇಳಿದ್ದಾರೆ. ಮಾಧ್ಯಮದ ಸ್ನೇಹಿತರೆ, ಪ್ರಿಂಟ್ ಹಾಗೂ ವಿಜುವಲ್ ಮೀಡಿಯಾ, ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ರಾಜರಾಜೇಶ್ವರಿ ನಗರದ ಮತಕ್ಷೇತ್ರ ಏನು ಉಪಚುನಾವಣೆ ನಡೀತಿರುವಂಥ ಒಂದು ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಮುಖ್ಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈಗ ನನ್ನೊಂದಿಗೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಮುನಿರತ್ನ ಅವರಿದ್ದಾರೆ, ಹಾಗೆ ನಮ್ಮ ಬೆಂಗಳೂರು ಉತ್ತರದ ಬಿಜೆಪಿಯ ಅಧ್ಯಕ್ಷರ ಉತ್ತರ ಜಿಲ್ಲೆ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾರಾಯಣಗೌಡರು. ಈ ಒಂದು ರಾಜರಾಜೇಶ್ವರಿ ನಗರದ ಒಂದು ಉಪಚುನಾವಣೆಯ ಒಂದು ಚುನಾವಣೆ ರಂಗೇರಿರುವಂಥದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪ್ರತಿಪಕ್ಷಗಳು ಏನು ಒಂದು ಹುನ್ನಾರಗಳು, ಅಪಪ್ರಚಾರಗಳು ಏನು ಮಾಡ್ತಾ ಇದ್ದಾರೆ, ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ಒಂದು ಸಂಚನ ಮಾಡ್ತಿದ್ದಾರೆ ಅನ್ನೋಂಥದನ್ನ ಇವತ್ತು ಬಯಲು ಮಾಡಲಿಕ್ಕೆ ಇವತ್ತು ಈ ಚುನಾವಣೆ ಹೇಳಬೇಕು ಅಂದರೆ ನಮ್ಮ ಪ್ರತಿಪಕ್ಷಗಳು ಯಾರು ಈ ಚುನಾವಣೆ ನಡೆಯುತ್ತೆ ಅನ್ನೋವಂಥ ಒಂದು ಕಲ್ಪನೆ ಅವರಲ್ಲಿ ಇರಲಿಲ್ಲ. ಹೀಗೆ ನ್ಯಾಯಾಲಯದಲ್ಲೇ ಮುಂದುವರಿಯುತ್ತೆ ಅನ್ನೋಂಥ ಒಂದು ಕಲ್ಪನೆ ಇತ್ತು ಅವರಿಗೆ, ಆ ಕಲ್ಪನೆ ಹುಸಿಯಾಗಿದೆ. ಇವತ್ತು ನ್ಯಾಯಾಲಯದಲ್ಲಿ ಒಂದು ಸ್ಪಷ್ಟವಾದಂಥ ಒಂದು ತೀರ್ಪು ಸನ್ಮಾನ್ಯ ಮುನಿರತ್ನ ಅವರ ಪರವಾಗಿ ಕೊಟ್ಟಿರುವಂಥದ್ದಿದೆ. ಹಾಗೆ ಜೊತೆಯಲ್ಲಿ ಚುನಾವಣೆಯನ್ನು ಉಪಚುನಾವಣೆ ನಡೀಲಿಕ್ಕೆ ಇಲ್ಲಿ ಅವಕಾಶ ಆಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಆಶ್ಚರ್ಯ ಮತ್ತು ದಿಗ್ಭ್ರಮೆ ಆಗಿರುವಂಥದ್ದಿದೆ. ಯಾವ ರೀತಿ ತಯಾರಿ ಆಗಿಲ್ಲದ ಈ ಪ್ರತಿಪಕ್ಷಗಳು ಇವತ್ತು ಸಜ್ಜಾಗುವಂಥದ್ದು, ಚುನಾವಣೆ ಎದುರಿಸಲಿಕ್ಕೆ ಏನು ಅವರಲ್ಲಿ ಶಕ್ತಿ ಇಲ್ಲ, ವಿಚಾರ ಇಲ್ಲ, ಜನರ ಬೆಂಬಲ ಇಲ್ಲ. ಅವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ, ಜನ ನಮ್ಮೊಂದಿಗಿಲ್ಲ, ನಾವಿಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನೋಂಥ ಭಾಳ ಸ್ಪಷ್ಟವಾದಂಥ ಒಂದು ತಿಳುವಳಿಕೆ ಅವ್ರಿಗಾಗಿದೆ. ಹಾಗಾಗಿ ಇವರು ಇವತ್ತು ಅಲ್ಲದ ಸಲ್ಲದ ಆಪಾದನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಮುನಿರತ್ನ ಅವರು ಅಧಿಕಾರ ಇದ್ದಾಗಲೂ ಅಧಿಕಾರ ಇಲ್ಲದೇ ಇದ್ದಾಗಲೂ ಅಭಿವೃದ್ಧಿಯನ್ನು ಮಾಡಿ ಜನರಿಗೆ ಎಟುಕುವಂಥ ವ್ಯಕ್ತಿ. COVID-19 ಭಾಳ ಉತ್ತಮವಾಗಿ ಆ ಕ್ಷೇತ್ರದ ಜನತೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅವರು ಎಲ್ಲಿ ಹೋದಾಗಲೂ ಪ್ರತಿಕ್ರಿಯೆ ಅವರ ಪರವಾಗಿಲ್ಲ, ಜನ ಅಭಿಪ್ರಾಯ ಅವರ ಪರವಾಗಿಲ್ಲ. ಹಾಗಾಗಿ ಹತಾಶರಾಗಿ ಇವಾಗ ಏನೊಂದು ಆಪಾದನೆಗಳನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು JDS ಅಭ್ಯರ್ಥಿ ಕೃಷ್ಣಮೂರ್ತಿಯವರು ಮಾಡ್ತಿರುವಂಥದ್ದಿದೆ. ಸನ್ಮಾನ್ಯ ಮುನಿರತ್ನ ಅವರು ತಮ್ಮನ್ನು ಮಾರ್ಕೊಂಡಿದ್ದಾರೆ, ಯಾವ ನೈತಿಕತೆ ಇಲ್ಲ ಅನ್ನೋಂಥ ಆಪಾದನೆಯನ್ನು ಅವರು ಮಾಡ್ತಿದ್ದಾರೆ. ಸನ್ಮಾನ್ಯ ಮುನಿರತ್ನ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸುರೇಶ್ ಅವರಿಗೆ ಭಾಳ ಆಪ್ತರು, ಆತ್ಮೀಯರು, ಅವರ ಬೆಂಬಲಿಗರು. ಆ ಕ್ಷೇತ್ರದಲ್ಲಿ ಭಾಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು
ಅವರು ವಿಶ್ವಾಸಿಗರಾಗಿ ಅಲ್ಲಿ ಮಾಡ್ತಿದ್ರು. ಇವತ್ತು ಅವರು ಆ ಪಕ್ಷನ ಬಿಡಲಿಕ್ಕೆ ಏನು ಕಾರಣ ಇರ್ಬೋದು? ಯಾರು ಕಳಿಸ್ಕೊಟ್ರು? ತಮ್ಮ ಪಾಡಿಗೆ ಅವರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಓಡಾಡ್ಕೊಂಡಿದ್ರು, ಅಭಿವೃದ್ಧಿ ಮಾಡಿಕೊಂಡು ಓಡಾಡ್ಕೊಂಡಿದ್ರು. ಇದನ್ನು ತಲೆ ಕೆಡಿಸಿದವ್ರು ಯಾರು? ಅವ್ರನ್ನ ಕಳಿಸ್ಕೊಟ್ಟವ್ರು ಯಾರು? ಈ ಸತ್ಯ ಹೇಳುವಂಥ ಧೈರ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧೈರ್ಯ ಇರಬೇಕು. ಏನೊಂದು ಉನ್ನಾರ ಮಾಡಿದ್ರು, ಏನು ಷಡ್ಯಂತ್ರ ಮಾಡಿದ್ರು ಅನ್ನೋಂಥ ಹೇಳೋ ಧೈರ್ಯ ಅವ್ರು ಇಟ್ಕೊಂಡು ಸ್ಪಷ್ಟತೆಯನ್ನು ಮಾಡಿ ತಿಳಿಸೋಂಥದ್ದು ಮಾಡಿದ್ರೆ ಒಳ್ಳೆಯದು. ಇವತ್ತು ಅವರು ಮಾರಿಕೊಂಡ್ರು ಅನ್ನೋಂಥ ಆಪಾದನೆಯನ್ನು ಮಾಡ್ತಿದ್ದಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದೆ? ಅವರು ಇವತ್ತು ಪಕ್ಷ ಬಿಡೋಂಥ ಸನ್ನಿವೇಶ ಅವ್ರಿಗೇನೂ ಇರಲಿಲ್ಲ. ಇವನ್ನ ಪಕ್ಷ ಬಿಡಲಿಕ್ಕೆ ತಿಳಿಸ್ದವ್ರು ಯಾರು, ಹೇಳಿದವ್ರು ಯಾರು ಅನ್ನೋಂಥದ್ದು ಇವತ್ತು ಶಿವಕುಮಾರ್ ಅವರು ಸತ್ಯವನ್ನು ಹೇಳುವಂಥದ್ದು ಮಾಡಬೇಕು. ಸರ್ಕಾರ ಸಮ್ಮಿಶ್ರ ಸರ್ಕಾರವನ್ನು ಮಾಡಿ ಸರ್ಕಾರದಲ್ಲಿ ಜೊತೆನಲ್ಲೇ ಇದ್ದು 13 ತಿಂಗಳು ಸರ್ಕಾರವನ್ನು ನಡೆಸಿ ಜೋಡಿ ಎತ್ತುಗಳಂತ ಹೇಳಿಕೊಂಡು ನಾನು ಬಂಡೆ ಅಂತೆ ಈ ಸರ್ಕಾರದಲ್ಲಿ ಇರ್ತೀನಿ, ಯಾವ ಕಾರಣದಲ್ಲೂ ಸರ್ಕಾರವನ್ನು ಬೀಳಕ್ಕೆ ಅವಕಾಶ ಮಾಡಲ್ಲ ಅಂತ ಹೇಳಿದವರು ಅವರ ಜೊತೆನಲ್ಲೇ ಇದ್ದು ತಿಂಗಳಿಗೆ ಒಂದೊಂದು ಅಡಿ ಗುಂಡಿ ತೋಡಿ 13 ತಿಂಗಳಿಗೆ 13 ಅಡಿ ಗುಂಡಿ ತೋಡಿದ್ದಾರೆ. ನಾವು ಸಾಮಾನ್ಯವಾಗಿ ನೋಡ್ತೀವಿ 3-6, ಆದರೆ ಇಲ್ಲಿ 13 ಅಡಿ. ಯಾವ ರೀತಿ ರಾಜಕೀಯದಲ್ಲಿ ಷಡ್ಯಂತ್ರ ಮಾಡುವಂಥದ್ದು ಇದೆಯಲ್ಲ, ಜೊತೆನಲ್ಲೇ ಇದ್ದು ಜೊತೆನಲ್ಲೇ ವಿಶ್ವಾಸ ತೋರಿ ಯಾವ ರೀತಿ ಮೋಸ ಮಾಡುವಂಥದ್ದು, ಷಡ್ಯಂತ್ರ ಮಾಡುವಂಥದ್ದು ನಾವು ನೋಡಿದ್ದೀವಿ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇವತ್ತು ಸರ್ಕಾರ ಬೀಳಿಸ್ಲಿಕ್ಕೆ, ಸಮ್ಮಿಶ್ರ ಸರ್ಕಾರ ಬೀಳಿಸ್ಲಿಕ್ಕೆ ಮುನಿರತ್ನ ಮತ್ತು ಇತರರು ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರು ಪಕ್ಷವನ್ನು ಬಿಟ್ಟು ಹೋಗ್ಲಿಕ್ಕೆ ಕಾರಣ ಯಾರು ಅಂತ ಹೇಳಬೇಕು. ಅವ್ರು ನಂಬುವಂಥ ಯಾವುದೇ ದೇವರಾಗಿರಲಿ ಅದನ್ನು ಅವ್ರು ಪ್ರಮಾಣ ಮಾಡಿಬಿಟ್ರೆ ಒಳ್ಳೆಯದು. ಯಾಕೆಂದರೆ ಇವತ್ತು ಅಥವಾ ಸತ್ಯವನ್ನು ಹೇಳುವಂಥ ಪ್ರಯತ್ನ ಮಾಡಿದ್ರೆ ಇವತ್ತು ಯಾರು ಯಾಕೆ ಕಳಿಸ್ಕೊಟ್ರು ಅಂತ ಹೇಳಿದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಬೇಕು. ಇವತ್ತು ಜನರಿಗೆ ಹೊರನೋಟಕ್ಕೆ ಈ ಸರ್ಕಾರದ ಪರವಾಗಿದ್ದೀವಿ, ಸರ್ಕಾರ ಬೀಳಕ್ಕೆ ಬಿಡೋ ಅವಕಾಶ ಇಲ್ಲ ಅಂತ ಹೇಳಿದ್ರು. ಇವತ್ತು ನಾನು ಹೇಳಕ್ಕೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದೇ ಒಂದು ರೂಪಾಯಿ ಅನ್ನ ನಮ್ಮ ಸನ್ಮಾನ್ಯ ಮುನಿರತ್ನವರಾಗಲಿ ಇತರರ ಶಾಸಕರಾಗಲಿ ಒಂದೇ ಒಂದು ರೂಪಾಯಿ ಹಣವನ್ನು ನಮ್ಮಿಂದ ಪಡೆದಿರೋದಂಥದ್ದಿಲ್ಲ. ಇವತ್ತು ಅವರ ಪಕ್ಷದಲ್ಲಿ ಇದ್ದಂಥ ಷಡ್ಯಂತ್ರ ಮತ್ತು ಸ್ಟ್ರಾಟಜಿ ಆ ಕಾರಣದಲ್ಲಿ ಆ ಸರ್ಕಾರವನ್ನು ಬೀಳಿಸಬೇಕು ಅಂತ ಅವರ ಉದ್ದೇಶವಾಗಿತ್ತು, ಅವರ ಒಳಜಗಳ ಆಗಿತ್ತು, ಅವರಲ್ಲಿದ್ದಂಥ ಉದ್ದೇಶವಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಿರುವಂಥದ್ದು. 2008ರಲ್ಲೂ ನೀವು ನೋಡಿದ್ರೆ ಅವತ್ತು ನಮಗೆ 3 ಶಾಸಕರ ಕೊರತೆ ಇತ್ತು. ಕಾಂಗ್ರೆಸ್ ಬಂಡಾಯವಾಗಿ ಗೆದ್ದಂಥ ಸ್ವಾತಂತ್ರ್ಯ ಅಭ್ಯರ್ಥಿಗಳನ್ನು ಕಳಿಸ್ಕೊಟ್ಟವ್ರು ಯಾರು ಅಂತ ಹೇಳಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಬೇಕು ಯಾರು ಕಳಿಸ್ಕೊಟ್ರು ಆಗ. ಮತ್ತು ಈಗಲೂ ಅಷ್ಟೇ, ಈ ಎಲ್ಲ ಶಾಸಕರು ಭಾಳ ಅವರ ಕಟ್ಟ ಹಿಂಬಾಲಿಕರು, ಇವನ್ನೆಲ್ಲ ಕಳಿಸ್ಕೊಟ್ಟಾರೆ ಯಾರು ಅಂತ ಹೇಳಬೇಕು. ಹಾಗಾಗಿ ಇವತ್ತು ಯಾಕೆ ಈ ವಿಚಾರವನ್ನು ಮಂಡಿಸ್ತಾ ಇದ್ದೀನಿ ಅಂದರೆ ಇದನ್ನೇ ಇವ್ರನ್ನ ಮಾರ್ಕೊಂಡವರು ಇನ್ನೊಂದು ಮತ್ತೊಂದು ಆಪಾದನೆಯನ್ನು ಮಾಡಿ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನವನ್ನು, ನೈತಿಕತೆಯನ್ನು ಇಲ್ಲದೆ ರಾಜಕಾರಣವನ್ನು ಮಾಡಿ ಅವಕಾಶವಾದ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು. ಯಾವ ನೈತಿಕತೆ ಇಲ್ಲದೆ ಅವರ ಪಕ್ಷದಲ್ಲಿ ಯಾವ ರೀತಿ ನಮ್ಮ ಪ್ರತಿಪಕ್ಷದಲ್ಲಿ ಅವರು ಸೀಟ್ ಕೊಡುವಂಥದ್ದಾಗಲಿ, ರಾಜ್ಯಸಭಾ ಸದಸ್ಯರು ಕೊಡೋದಾಗಲಿ, ವಿಧಾನ ಪರಿಷತ್ತಿನ ಸದಸ್ಯರು ಕೊಡೋದಾಗಲಿ, ಅಭ್ಯರ್ಥಿಗಳು ಆಯ್ಕೆ ಆಗುವಂಥದ್ದಲ್ಲಿ ಎಲ್ಲಿ ನೋಡಿದ್ರೂ
ಅವರ ರೀತಿ ನೀತಿಗಳು ಇವೆಲ್ಲ ಕಂಡಿದ್ದೀರಾ ಜನನೂ ನೋಡಿದ್ದಾರೆ ಹಾಗಾಗಿ ಇವರಿಗೆ ಯಾವ ನೈತಿಕತೆ ಇಲ್ಲದೆ ಇಂತ ಒಂದು ಷಡ್ಯಂತ್ರ ಸುಳ್ಳು ಆಪಾದನೆಯನ್ನು ಮಾಡುತ್ತಿದ್ದಾರೆ ಹಾಗಾಗಿ ಈ ಸುಳ್ಳು ಆಪಾದನೆ ಮಾಡೋದನ್ನು ನಿಲ್ಲಿಸಿ ಸತ್ಯವನ್ನು ಹೇಳುವಂಥದ್ದು ನೀವು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ ಏನೊಂದು ನಾವು ಕೇಳ್ತಿದ್ವಲ್ಲ ಮೀರ್ ಸಾದಿಕ್ ಮೀರ್ ಸಾದಿಕ್ ಅಂತ ನಿಜವಾದ ಯಾರು ಮೀರ್ ಸಾದಿಕ್ ಇದ್ದರೆ ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಅನ್ನೋಂಥದ್ದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾಕೆಂದರೆ ಜೊತೆಯಲ್ಲೇ ಇದ್ದು ನಂಬಿಕೆ ಇಡೀ ಜನಕ್ಕೆ ಮೋಸ ಮಾಡ್ತಿದ್ದಂಥದ್ದು ಮಾಡ್ತಿರು ಎಲ್ಲ ಜನಕ್ಕೆ ಮೋಸ ಮಾಡಿ ನಾವು ಜೊತೆಯಲ್ಲೇ ಇರ್ತೀವಿ ಜೋಡೆತ್ತು ಅಂತ ಹೇಳಿಕೊಂಡು ಈ ರೀತಿ ನಂಬಿಕೆ ದ್ರೋಹ ಮಾಡಿದಂಥವರು ಡಿ ಕೆ ಶಿವಕುಮಾರ್ ಹಾಗೂ ಅವರ ಪಕ್ಷಕ್ಕೆ ಅನ್ಯಾಯವನ್ನು ಮಾಡಿದಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗಾಗಿ ಇಷ್ಟು ವಿಚಾರವನ್ನು ಹೇಳಿ ನಮ್ಮ ಮೀರ್ ಸಾದಿಕ್ ಕೆಲಸವನ್ನು ಮಾಡಿದಂಥವರು ಮತ್ತು ಗುಂಡಿಯನ್ನು ತೋಡಿ ಆ ಸರ್ಕಾರ ಪತನ ಮಾಡಿರೋಂಥವ್ರು ಬಿಜೆಪಿ ಅಲ್ಲ ಬಿಜೆಪಿ ಸರ್ಕಾರ ಅವರ ಸರ್ಕಾರ ಪತನ ಮಾಡಿದಲ್ಲ ಕಾಂಗ್ರೆಸ್ ಅವರೇ ಸಮ್ಮಿಶ್ರ ಸರ್ಕಾರವನ್ನು ಪತನ ಮಾಡಿದಂಥದ್ದಿದೆ ಹಾಗೆ ಇದರ ಜೊತೆಯಲ್ಲೇ ನೀವು ನೋಡಿದ್ದೀರಾ ಮೊನ್ನೆ ನಮ್ಮ ಸನ್ಮಾನ್ಯ ವಿಧಾನ ಪರಿಷತ್ತಿನ ನಾರಾಯಣ ಸ್ವಾಮಿ ಅವರು ಇನ್ನಿತರ ಅವರ ಪಕ್ಷದ ನಾಯಕರುಗಳು ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಎಲ್ಲ ಜನರ ಮತದಾರನ ವೋಟರ್ಸ್ ಐ ಡಿ ಕಲೆಕ್ಟ್ ಮಾಡೋಂಥದ್ದು ವೋಟರ್ಸ್ ಐ ಡಿ ಕಾರ್ಡ್ ನಂಬರ್ ಕಲೆಕ್ಟ್ ಮಾಡೋಂಥದ್ದು ಮೊಬೈಲ್ ನಂಬರ್ ಕಲೆಕ್ಟ್ ಮಾಡೋಂಥದ್ದು ನಾವು ಇಷ್ಟ ಬಂದಂಗೆ ಮಾಡ್ತೀವಿ ಅಂತ ಕಾನೂನೇ ಗೊತ್ತಿಲ್ವಲ್ಲ ಕಾನೂನ ಪ್ರಕಾರದಲ್ಲಿ 1 ವರ್ಷ ಶಿಕ್ಷೆ ಈ ರೀತಿ ಮತದಾರ ಅದನ್ನು ಕಾರ್ಡನ್ನು ಕಲೆಕ್ಟ್ ಮಾಡಿ ಇನ್ನೊಂದು ಮತ್ತೊಂದು ಮಾಡಿ ತಿರ್ಗಾ ಚುನಾವಣೆ ನಡೆದ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಅಂತ ಒಂದು ದುರುದ್ದೇಶ ಇಟ್ಕೊಂಡಿದ್ದಾರೆ ಇದನ್ನು ತಿರ್ಗಾ ಷಡ್ಯಂತ್ರನೇ ಎಲ್ಲೋ ಒಂದು ಕಡೆ ಕಾರ್ಡ್ಗಳು ಕಲೆಕ್ಟ್ ಮಾಡೋದು ಇನ್ನೊಂದು ಮಾಡೋದು ಇವತ್ತು ಮತ ಹಾಕಲಿಕ್ಕೆ 14 ಐ ಡಿ ಕಾರ್ಡ್ ಇದ್ದಾವೆ 14 ಥರದ ಐ ಡಿ ಕಾರ್ಡ್ ಇಟ್ಕೊಂಡು ಮತ ಚಲಾಯಿಸ್ಲಿಕ್ಕೆ ಅವಕಾಶ ಇದೆ ಆದರೆ ಇವತ್ತು ಅವರು ದುರುದ್ದೇಶ ಇರೋದೇನು ಇವನ್ನೆಲ್ಲ ಕಲೆಕ್ಟ್ ಮಾಡಿ ತಿರ್ಗಾನು ಯಾರ ಎಲ್ಲ ಒಂದು ಕಡೆ ಸಂಚನ ಮಾಡಿ ಕಾನ್ಸ್ಪಿರಸಿ ಮಾಡಿ ಅವ್ರ ಮನೆಯಲ್ಲಿ ಕಾರ್ಡ್ಗಳಿಟ್ಟು ಇನ್ನೂ ಒಂದು ಹೊಸ ನಾಟಕ ಮಾಡಬೇಕು ಅನ್ನೋಂಥದ್ದು ಇನ್ನೊಂದು ಅವರ ದುರುದ್ದೇಶ ಇರುವಂಥದ್ದಿದೆ ಹಾಗಾಗಿ ಒಟ್ಟಾರೆ ಈ ಕ್ಷೇತ್ರದಲ್ಲಿ ಸಂಪೂರ್ಣ ಗೊಂದಲವನ್ನು ನಿರ್ಮಾಣ ಮಾಡಬೇಕು ಅವರಿಗೆ ಭವಿಷ್ಯದ ಆತಂಕ ಹೊಸ ನೂತನ ಅಧ್ಯಕ್ಷರಾಗಿದ್ದಾರೆ ಎರಡು ಕಡೆ ಚುನಾವಣೆ ಸೋಲ್ತೀನಿ ಸಿರಾದಲ್ಲಿ ಸೋಲ್ತೀನಿ ರಾಜರಾಜೇಶ್ವರಿ ನಗರದಲ್ಲಿ ಸೋಲ್ತೀನಿ ನನ್ನ ಕತೆ ಏನಾಗಬೇಕು ನನ್ನ ತಮ್ಮ ಇಲ್ಲಿ ಲೋಕಸಭಾ ಸದಸ್ಯ ಏನು ಕಾಮಗಾರಿ ಮಾಡಿಲ್ಲ 60 ಲಕ್ಷ ಮಾತ್ರ ಅವರಲ್ಲಿ ಎಂ ಪಿ ಲ್ಯಾಂಡ್ನಲ್ಲಿ ಬಸ್ ಸ್ಟ್ಯಾಂಡ್ಗಳು ಫೋಟೋ ಹಾಕೊಂಡಿರೋದು ಮಾತ್ರ 60 ಲಕ್ಷ ರೂಪಾಯಿ ಬಿಟ್ಟರೆ ಇನ್ನು 1 ರೂಪಾಯಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣ ತಂದಿರುವಂಥದ್ದಿಲ್ಲ ಈಗ 950 ಕೋಟಿ ರೂಪಾಯಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣವನ್ನು ನಮ್ಮ ಸರ್ಕಾರದಲ್ಲಿ ಮಾಡಿರುವಂಥದ್ದಿದೆ 950 ಕೋಟಿ ಸನ್ಮಾನ್ಯ ಮುನಿರತ್ನ ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡಿರುವಂಥದ್ದಿದೆ ಹಾಗಾಗಿ ನೈತಿಕವಾಗಿಯೂ ಅಭಿವೃದ್ಧಿಯಲ್ಲಾಗಲಿ ಕಾರ್ಯದಲ್ಲಾಗಲಿ ಯಾವುದರಲ್ಲೂ ಇಲ್ಲ ಹತಾಶರಾಗಿದ್ದಾರೆ ಎಲ್ಲೂ ಕಾರ್ಯಕರ್ತರು ಸಿಗ್ತಿಲ್ಲ ಯಾರು ನಾಯಕರು ಸಿಗ್ತಿಲ್ಲ ಒಟ್ಟಾರೆ ಏನಾರ ಮಾಡಿ ಇಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು ಅನ್ನೋಂಥ ದುರುದ್ದೇಶ ಇಟ್ಕೊಂಡಿದ್ದಾರೆ ಹಾಗಾಗಿ ಅವ್ರು ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋಂಥ ವಿಚಾರವನ್ನು ನಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಹಂಚ್ಕೊಳ್ಳೋಂಥದ್ದನ್ನ ನಾವು ಮಾಡ್ತಾಯಿದ್ದೀವಿ ಯಾಕೆಂದರೆ ಇದು ಪ್ರೀ ಎಂಪ್ಟಿಯಾಗಿ ನಾವು ಮಾಡಿರುವಂಥದ್ದು ಇಂಥ ಒಂದು ಈಗಾಗಲೇ ಒಂದು ಸ್ಟಾರ್ಟಿಂಗ್ನಲ್ಲಿ ಮಾರ್ಕೊಂಡ್ರು ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಟಾರ್ಟ್ ಮಾಡಿದರು ಕೃಷ್ಣಮೂರ್ತಿ ಅವರು ಸ್ಟಾರ್ಟ್ ಮಾಡಿದರು ನೆಕ್ಸ್ಟು ಕಾರ್ಡ್ ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ಕೊಂಡಿರೋದು ನೀವು ನೋಡಿದ್ದೀರಾ ಮಾಧ್ಯಮದಲ್ಲೂ ವಿಡಿಯೋಗಳು ಇರೋವಂಥದ್ದು ನೀವು ನೋಡಿದ್ದೀರಾ ಈ ರೀತಿ ಈ ರಿಪೀಟ್ ಹಿಸ್ಟ್ರಿ ರಿಪೀಟ್ ಅನ್ನೋಂಥ ರೀತಿಯಲ್ಲಿ ತಿರ್ಗಾ ಇದೇ ನಿರ್ಮಾಣ ಮಾಡಬೇಕು ಅಂತ ಹೊರಟಿರೋಂಥದ್ದಿದೆ ಹಾಗಾಗಿ ಇಂಥ ಎಲ್ಲ ಷಡ್ಯಂತ್ರಗಳು ಇಲ್ಲಿ ನಡೆಯೋಲ್ಲ ಇಂಥವನ್ನ ಬಯಲು ಮಾಡಲಿಕ್ಕೆ ನಾವು ಬಂದಿರೋವಂಥದ್ದಿದೆ ಇಷ್ಟು ನಿಮ್ಮ ಜೊತೆ ಹಂಚಿಕೊಂಡು ಏನು ನಮ್ಮ ಮೀರ್ ಸಾದಿಗರು ಸರ್ಕಾರ ಪತನ ಮಾಡಿದವರು ಅವರು ಕಳಿಸ್ಕೊಟ್ಟಾರ ಅವರು ಇವರು ಏನೂ ತಪ್ಪಿಲ್ಲ ಇವ್ರನ್ನ ಕಳಿಸ್ಕೊಟ್ಟು ಅವರು ಸತ್ಯವಂತರಾಗಿ ಕೂರಿಸಿ ಇವ್ರನ್ನ ಗೊತ್ತಿಲ್ಲದೆ ಅಮಾಯಕನಾಗಿ ಮಾಡಿ ಕೂರಿಸಿರುವಂಥದ್ದಿದೆ ಇದನ್ನು ಮುಂದಿನ ದಿನದಲ್ಲಿ ಅವ್ರು ಮಾತಾಡ್ತಾರೆ ಈಗ ಫಸ್ಟ್ ಬಿಚ್ ನಾವು ಮಾಡಿದ್ದೀನಿ ನಾನು ಇಲ್ಲಿದ್ದೀನಿ ಈಗ ಈಗ ಮಾಧ್ಯಮದ ಸ್ನೇಹಿತರೆ ಪತ್ರಿಕಾಗೋಷ್ಠಿಯನ್ನು ಇದೆ ಇನ್ನೂ ಅವ್ರು ಬರಲಿ ಆಚೆ ಬರಲಿ ರೆಸ್ಪಾನ್ಸು
ಅವರು ಬರಲಿ ಆಚೆ ಸತ್ಯನ್ನ ಹೇಳೋದು ಮಾಡಲಿ ಸತ್ಯ ಸಾಕ್ಷಿ ಇದ್ದಾರೆ ಅವರು ಇದ್ದಾರೆ ಸರ್ ಸರ್ ಅವರು ಇದ್ದಾರೆ ಈಗ ನಾನು ಮುಕ್ತವಾಗಿ ಬಹಿರಂಗವಾಗಿ ಮಾಧ್ಯಮದ ಮೂಲಕನೇ ನಾನು ಹೇಳುವಂತದ್ದು ಮಾಡ್ತಾ ಇದೀನಿ ನಾನು ಎಲ್ಲೋ ಕೂತ್ಕೊಂಡು ಹೇಳ್ತಿರೋದಲ್ಲ ನನ್ನ ಪಕ್ಕದಲ್ಲಿ ಅವರನ್ನೂ ಕೂರಿಸ್ಕೊಂಡು ಹೇಳ್ತಾ ಇದ್ದೀನಿ ಎಲ್ಲೋ ಅದಕ್ಕೆ ಇಲ್ಲ ಅದಕ್ಕೆ ಹೇಳೋಣ ಇದನ್ನ ಇವತ್ತು ಬರಲಿ ಸರ್ ಈಗ ಹೌದು ಕೋರ್ಟಲ್ಲಿ ಇನ್ಯಾರು ಹಾಕೋದು ಇರ್ತದೆ ಕೋರ್ಟಲ್ಲಿ ಲಾಯರೇ ವಕಾಲತ್ ಹಾಕೋದು ಇನ್ನೇನು ಪೆಟಿಷನರ್ ಹಾಕೋಕ್ಕಾಗತ್ತಾ ನಾವೇ ಬಂದಿದ್ದೀವಿ ಇಲ್ಲಿ ಹಾಕ್ತಾ ಇದ್ದೀವಿ ಸ್ಪಷ್ಟವಾಗಿ ಇದನ್ನು ತಿಳಿಸುವಂಥದ್ದು ಮಾಡಿದ್ದೀವಿ ಅವ್ರು ಹೊರ ಬರಲಿ ತಿಳಿಸ್ಲಿ ಉತ್ತರ ಸಿಗೋಂಥದ್ದಾಗುತ್ತೆ ಈಗ ಇಷ್ಟು ಹೇಳ್ತಾ ಸ್ನೇಹಿತರೆ ನಿಮಗೆಲ್ಲ ಇನ್ನೇನೋ ಬೇರೆ ಪ್ರಶ್ನೆ ಇದ್ರೆ ಕೇಳಿ ಇಷ್ಟನ್ನು ಹೇಳ್ತಾ ನಾನು ಈಗ ಭಾಳ ಸ್ಪಷ್ಟವಾಗಿ ನೇರವಾಗಿ ನಿಷ್ಠೂರವಾಗಿ ಸ್ಪಷ್ಟತೆಯಿಂದ ತಿಳಿಸಿದ್ದೀನಿ 2008 2019 ಜೊತೆನಲ್ಲೇ ನಂಬಿಕೆ ದ್ರೋಹ ಅಂದು ಕುಮಾರಸ್ವಾಮಿಯವರು ಮಾಡಿದರು ನಮ್ಮ ಪಕ್ಷಕ್ಕೆ ಅವ್ರ ಪಕ್ಷಕ್ಕೆ ಅವರೇ ನಂಬಿಕೆ ದ್ರೋಹ ಮಾಡಿದಂಥವ್ರು ಕುಮಾರಸ್ವಾಮಿಗೆ ನಂಬಿಕೆ ದ್ರೋಹ ಮಾಡಿದಂಥವ್ರು ಕಾಂಗ್ರೆಸ್ ಪಕ್ಷಕ್ಕೂ ಮಾಡಿದಂಥವ್ರು ಸನ್ಮಾನ್ಯ ಡಿ ಕೆ ಶಿವಕುಮಾರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಇಷ್ಟು ಹೇಳ್ತಾ ಇವತ್ತಿನ ಒಂದು ಸಭೆಗೆ ಮೀಟಿಂಗ್ ಇದಕ್ಕಿಂತ ಸ್ಪಷ್ಟ ಏನು ಬೇಕು ಮೀಟಿಂಗ್ ಇಷ್ಟು ನೇರವಾಗಿ ಹೇಳಿದ್ದೀವಿ ಮೀಟಿಂಗ್ ಗೀಟಿಂಗ್ ಏನಿಲ್ಲ ನೇರ ನಿಷ್ಠು ಸ್ಪಷ್ಟತೆಯಿಂದ ನಿಮಗೆ ವಿಚಾರವನ್ನು ಮಂಡಿಸಿದ್ದೀವಿ ಬರೋದು ಪ್ರಶ್ನೆ ಇಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಆ ರೀತಿ ಯಾವುದೂ ಇಲ್ಲ ಇವತ್ತು ಬಯಲು ಮಾಡಿರೋಂಥದ್ದು ಸ್ಪಷ್ಟತೆಯಿಂದ ಇವತ್ತು ಯಾಕೆ ವಿಚಾರ ಹೇಳಿದ್ರು ಅಂದರೆ ನಿಮ್ಗೆ ಆಡಿಯೋನು ಶೇರ್ ಆಗೋಂಥದ್ದಿದೆ ಮುಂದಕ್ಕೆ ಯಾಕೆಂದರೆ ಅವರು ಏನು ಕಾನ್ಸ್ಪಿರಸಿ ಮಾಡಿದ್ದಾರೆ 50 ಕೋಟಿ ತೊಗೊಂಡಿದ್ದಾರೆ 50 ಕೋಟಿ ತೊಗೊಂಡಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಅವ್ರು ಮಾತಾಡಿರೋಂಥದ್ದು ಇದೆ ಹಾಗಾಗಿ ಇಂಥವನ್ನೆಲ್ಲ ಸುಳ್ಳು ಏನಿದೆ ಅವ್ರು ಮಾಡಿರೋಂಥ ಕರ್ಮಕಂಡ ಯಾರೋ ಮೇಲೆ ಓರಿಸುವಂಥ ಕೆಲಸವನ್ನು ಅವರು ಸ್ಪಷ್ಟವಾಗಿ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಶಾಸಕನಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು ಅವರು ಹಿಂಬಾಲಿಕರಾಗಿದ್ದರು ಈಗ ಮಾತಾಡೋಣ ಬಿಡಿ ಸರ್ ನೆಕ್ಸ್ಟ್ ಎಲ್ಲ ಮಾತಾಡೋಣ ಈಗೆಲ್ಲ ಎಲ್ಲ ಇರೋದು ಇರ್ತದೆ ಇರಲಿ ಬನ್ನಿ ಇವಾಗ ಅವ್ರು ಬರಲಿ ಆಚೆ ಈಗ ನನ್ನ ಪಕ್ಕ ಕೂತಿದ ಮೇಲೆ ಸಹಮತ ಇರೋಂಥದ್ದಿದೆ ಸಹಮತ ಒಂದು ಎಕ್ಸ್ ನಾನೇ ಈಗ ಸಂಪೂರ್ಣವಾಗಿ ನಾನು ಮಾತಾಡ್ತಾ ಇದ್ದೀನಿ ನಾನು ಮಾತಾಡ್ಬಿಡ್ತೀನಿ ಥ್ಯಾಂಕ್ ಯು ಈಗ ನಾನು ಹೇಳೋಂಥದ್ದನ್ನು ಅವ್ರು ಹೇಳಿ ನಾನು ಹೇಳೋದು ಷಡ್ಯಂತ್ರನೋ ಸುಳ್ಳು ಸತ್ಯನ ಏನು ಅಂತ ನಮ್ಮ ಪ್ರತಿಪಕ್ಷದ ನಾಯಕರು ಈಗ ನೀವೇ ಹೇಳೋದ್ರ ಬದಲು ಪ್ರತಿಪಕ್ಷದ ನಾಯಕರು ರಿಯಾಕ್ಟ್ ಮಾಡಲಿ ಮಾತಾಡೋಣ ನಮಸ್ಕಾರ ನಾನು ಈಗ ಇಟ್ ಈಸ್ ವೆರಿ ಮಚ್ಲಿ ಫೇರ್ ಆಗಿದೆ ಇದು ಥ್ಯಾಂಕ್ ಯು ನಾವು ಈಗ ಮಾತಾಡೋಣ ಮಾತಾಡೋಂತ ನನ್ನ ಮಾಧ್ಯಮದ ಸ್ನೇಹಿತರೆ ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ ತಾಳ್ಮೆ ಇರಲಿ ನಮ್ಮ ನಿರ್ಣಯನ ಗೌರವಿಸುವಂಥದ್ದಾಗಲಿ ಇವತ್ತು ನಿಮ್ಮ ಮುಂದೆ ಬಂದು ನಾವು ಭಾಳ ಸ್ಪಷ್ಟವಾಗಿ ಸತ್ಯವನ್ನು ಹೊರಡುವಂಥದ್ದು ಮಾಡಿದ್ದೀವಿ ಇದನ್ನು ನಾವು ನಿಮಗೆ ತಿಳಿಸುವಂಥದ್ದು ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಅವಶ್ಯಕತೆ ಇದ್ದಾಗ ಯಾರು ಹೇಳಿಕೆ ಕೊಡಬೇಕು ಏನು ಹೇಳಿಕೆ ಕೊಡಬೇಕು ಅನ್ನೋಂಥದ್ದು ಮುಂದಿನ ದಿನ ಸಮಯ ನೋಡಿ ಕೊಡುವಂಥದ್ದಾಗುತ್ತೆ ಅಂತ ನಾನು ಹೇಳ್ತೀನಿ ನಮಸ್ಕಾರ ಸಂಪೂರ್ಣ ಸತ್ಯ ಸಂಪೂರ್ಣ ರಾಮಾಯಣ ಇದು ಧನ್ಯವಾದಗಳು ಆಯ್ತು ನೋಡಿ ಭಾಳ ಸ್ಪಷ್ಟವಾಗಿದೆ ಸನ್ಮಾನ್ಯ ಯಡಿಯೂರಪ್ಪಜಿಯವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿ ನಮ್ಮ ನಾಯಕರಾಗಿ
ಮುಂದುವರಿತಾರೆ. ಅವರೇ ನಮ್ಮ ಮುಖ್ಯಮಂತ್ರಿಗಳು. ಇಲ್ಲಿ ಪ್ರಶ್ನೆ ಅಂತ ಇದು ಪ್ರಶ್ನಿತಿತ್ವವಾಗಿರುವಂಥದ್ದಲ್ಲ. ಅವರು ನಮ್ಮ ಮುಖ್ಯಮಂತ್ರಿಗಳು, ಅವರು ನಮ್ಮ ನಾಯಕರು. ಇದನ್ನ ಯಾಕೆ ಅವರು ಪ್ರಶ್ನೆ ಹಾಕಿದ್ದಾರೆ ಅವ್ರನ್ನೇ ನೀವು ಕೇಳಬೇಕು. ಈ ರೀತಿ ಹೇಳಿಕೆಯನ್ನು ಅವರಿಂದಲೇ ನೀವು ಉತ್ತರ ಕೇಳಬೇಕು. ನಮ್ಮ ಪಕ್ಷದಲ್ಲಿ ಭಾಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು. ಅದ್ರ ಬಗ್ಗೆ ಎರಡು ಪ್ರಶ್ನೆಯೇ ಇಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗೊಂದಲಕ್ಕೆ ಎಲ್ಲೂ ಅವಕಾಶ ಇಲ್ಲ, ಎಲ್ಲೂ ಗೊಂದಲ ಇಲ್ಲ. ಇದೇನು ನೋಡಿ, ಯತ್ನಾಳವರು ಹೇಳಿಕೆ ಕೊಡ್ತಾನೆ ಇರ್ತಾರೆ. ಇದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಾವು ಇದಕ್ಕೆ ಉತ್ತರ ಕೊಡ್ತಿರೋಕ್ಕಾಗಲ್ಲ. ಭಾಳ ಸ್ಪಷ್ಟವಾಗಿರುವಂಥ ನಾನೇನು ಹೇಳ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಮುಖ್ಯಮಂತ್ರಿಗಳಾಗಿ ಇರ್ತಾರೆ, ನಮ್ಮ ನಾಯಕರಾಗಿರ್ತಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇತರರ ಹೇಳಿಕೆಗೆ ನಾನು ಸ್ಪಷ್ಟೀಕರಣ ಕೊಡೋಕೆ ಹೊರತು ನಾನು ಭಾಳ ಸ್ಪಷ್ಟವಾಗಿ ಖಂಡಿತ ಈ ವಿಚಾರದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ವರಿಷ್ಠರು ಅದ್ರ ಬಗ್ಗೆ ನೋಡ್ಕೋತಾರೆ. ಪಕ್ಷದಿಂದ ಏನೇನು ಕ್ರಮವನ್ನು ವಹಿಸಬೇಕು ನಮ್ಮ ಪಕ್ಷದ ನಾಯಕರುಗಳ ನೋಡ್ಕೊಳ್ಳೋಂಥದ್ದಾಗುತ್ತೆ. ಇಲ್ಲಿ ನಾನೇನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ ನಮ್ಮ ನಾಯಕರು, ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇಲ್ಲೆಲ್ಲೂ ಗೊಂದಲ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ.